वेलकम बैक बहळ बहळ सूक्ष्म बहळ बहळ इंपार्टेंट आगिरतक्कंत प्रश्ने एसएसएलसी परीक्षे बेका बेडवा अन्नुवंत प्रश्ने मत्ते मत्ते हेळ्ता इदे ಈಗಾಗಲೇ ಹಲವು ಬಗೆಯ ಅಭಿಪ್ರಾಯಗಳನ್ನು ನಾವು ನೋಡಿದ್ವಿ ಬಹಳ ಬಹಳ ಸೂಕ್ಷ್ಮವಾದಂತ ಬಹಳ ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ ಎಲ್ಲರ ಅಭಿಪ್ರಾಯ ಕೇಳಿದ್ವಿ ಹಾಗೇನೇ ಪೋಷಕರು ಏನು ಹೇಳ್ತಾರೆ ಪೋಷಕರಿಗೆ ಎರಡು ತರದ ಭವಿಷ್ಯ ಮತ್ತು ಮಕ್ಕಳ ಜೀವ ಎರಡು ತರದ ಕಾಳಜಿ ಇರುತ್ತೆ ಪೋಷಕರು ಏನು ಹೇಳ್ತಾರೆ ಹಾಗೇನೇ ಟೀಚರ್ಸ್ ಏನು ಹೇಳ್ತಾರೆ ನೋಡಿ मकल हदमूर वर्ष मकल जो पेरेंट हदमूर वर्ष दिन दिन एस एस एल सिर कष्ट आल मकल खिन्नते हमारे पोस्टपोन आगे 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 नावे अंत एक्साम नम मकले कोरोना यार पॉजिटिव अब मैंड नागे उसे सो खंडित परीक्षे अब खंडित वागू परीक्षे अको याकूवरे लक्ष मकल वर्ष सततवान श्रम फल आ फल ऐन बरते मकल निरीक्षल परीक्ष अत्यावश्यक परीक्ष नडसलिल्ल मकल के तम मास्कार या मकल बंत मोदलने मास्कार आ मार्क्स कार्ड अल्ली करोना पास अंतनो अथवा जीरो इयर अंत मेंशन मकल के अत्यंत मन घातवंत संदर्भ हेच्चागिरुत्ते मकलू नन के तिळद हागे नम शाले यावा मकलू परीक्षे बेड अन्नुवंत दृष्टियिंद यावा मकलू इल्ल वर्षद श्रमद फल के प्रतिफल अन्नोदु बेकल्ल शिक्षकर श्रमद फल मकल श्रमद फल एरडक्कू ओंदु रिवार्ड यार्ड स्टिक अन्नोदु बेकल्ल सर हागागि परीक्षे अन्नोदु अत्यावश्यक एसएसएलसी परीक्षे नडेयलेबेकु अर्थ इदे केल सेल्फ क्लेम्ड एक्सपर्ट ना एस एस एल सी परीक्षे बेड मकल हित दृष्टि मकल एलू कूड़ा आतंकदल मन कूड़ा करोना एफेक्ट आगबू अर्थ मोबू समाज शिक्षण इलाके तेक निर्धार सूक्तवा कारण इशे एस एस एल सी परीक्ष केवल पी यू सी गे हमोर ಡಿಪ್ಲೋಮ ಹೋಗ್ತಾರೆ ಜೆಒಸಿ ಹೋಗ್ತಾರೆ ಕೆಲಸ ಬಿಟ್ಟು ಬೇರೆ ಬೇರೆ ಕೆಲಸ ಹುಡುಕೊಂಡು ಹೋಗ್ತಾರೆ ಕೆಲವರು ಓದುವಂತ ಪರಿಸ್ಥಿತಿ ಅಲ್ಲಿಗೆ ಮುಕ್ತಾಯ ಮಾಡ್ತಾರೆ ಅನೇಕ ಕಾರಣಗಳು ಇದ್ದಾವೆ ಹಾಗಾಗಿ ಅಂತ ಮಕ್ಕಳು 8.5 ಲಕ್ಷ ಮಕ್ಕಳು ನಿಜವಾಗ್ಲೂ ಎಲ್ಲರೂ ಕೂಡ ಏಕಾಏಕಿ ಪಿಯುಸಿ ಹೋಗ್ತಾರಾ ಇಲ್ಲ ಹಾಗಾಗಿ ಖಂಡಿತವಾಗ್ಲೂ ಪರೀಕ್ಷೆ ಬರೆಯೋದ್ರಿಂದ ಅವರವರ ಒಂದು ಸಾಮರ್ಥ್ಯ ಅವರಿಗೆ ಗೊತ್ತಾಗುತ್ತೆ ಅವರು ಯಾವುದನ್ನ ಆಯ್ಕೆ ಮಾಡ್ಕೊಬೇಕು ಅನ್ನೋದು सो हलो बगे अभिप्रायगळन्नु नोडिद्वि वीक्षकर नीवु कूड करे माडि नम्म जोते अभिप्रायन हंचिकोळ्ळबहुदु नम्म जोते बळ्ळारियिंद प्रियांका काल् माडिद्दारे नमस्कार प्रियांका नमस्ते मैम नीवु स्टूडेंट आ एसएसएलसीना आ हौदु नावु एसएसएलसी ओद्ता इद्दीवि एनंद्रे इवाग ओब्रु शिक्षण तज्ञर हेळिद्रु इदन्नेल्ल सिचुएशन नोडिकोंडु 2 तिंगळु बिट्मेले एग्जाम अंत हेळिद्रु नमगे इवागले टीचर्स स्वल्प मर्त होगिबिट्टिर्तीवि हागागि इन तिंगल फुल मकल कल डलबिड़े एक्साम तक एक्साम इंपार्टेंट अन्स्त राइट थैंक यू प्रियांका न्यूज़ 18 ನೊಂದಿಗೆ ಮಾತನಾಡಿದಕ್ಕೆ ಹಾಸನ್ ನಿಂದ ವಿಲಾಸ್ ಕಾಲ್ ಮಾಡಿದ್ದಾರೆ ಹಾಯ್ ವಿಲಾಸ್ ಹಲೋ ನಾನು ಎಸ್ಎಸ್ಎಲ್ಸಿ ಸ್ಟೂಡೆಂಟ್ ಹೇಳಿ ಹೇಳಿ ನಮಗೆ ಒಂದು ತಿಂಗಳು ಕ್ಲಾಸ್ ಬೇಕಾಗಿತ್ತು ಓಕೆ ಎಕ್ಸಾಮ್ ಆಗಕ್ಕಿಂತ ಮುಂಚೆ ಹಾ 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 ಓಕೆ ಯಾಕೆ ಮರ್ತ ಹೋಗಿದೆ ಅಂತ ಅನಿಸ್ತಾ ಇದ್ಯಾ ಓದಿರೋದು ಟಚ್ ಬಿಟ್ ಹೋಗಿದೆ ಹೋಗಿದೆ ಅನ್ನೋದಕ್ಕಿಂತ ಆನ್ಲೈನ್ ಅಲ್ಲಿ ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ ಓಕೆ ನಾವು ಎಷ್ಟೇ ಇದ್ ಮಾಡಿ ಇದರ ಜೊತೆ ಆಗೋ ತರ ಆಗಲ್ಲ ಅದಕ್ಕೆ ಮಾಡ್ಲಿ ನಮಗೆ ಎಕ್ಸಾಮ್ ಬೇಕೇ ಬೇಕು ಯಾಕಂದ್ರೆ ಇಡಿ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಅದು ಅದಕ್ಕೆ ಇದ್ಬೇಕು ನಮಗೆ ಒಂದು ತಿಂಗಳಾರು ಮಿನಿಮಮ್ ಕ್ಲಾಸ್ ಬೇಕಾಗಿತ್ತು ಓಕೆ ಥ್ಯಾಂಕ್ ಯು ವಿಲಾಸ್ ನ್ಯೂಸ್ 18 ಅಂತಕ್ಕೆ ಕಾಲ್ ಮಾಡಿದ್ದಕ್ಕೆ ಶಿವಮೊಗ್ಗದಿಂದ ಸಂತೋಷ್ ಕಾಲ್ ಮಾಡಿದ್ದಾರೆ ಎಸ್ ಸಂತೋಷ್ ಹೇಳಿ मैडम अदे एस एल सी एक्साम अंतरल कड़े रीति व्यवस्थे स्कूल कॉलेज आगे रीति फेसिलिटी ऐन व्यवस्थे अंत एक्साम स्कूल कॉलेज गैप आम क्वारंटाइनर अलग हाकितर अद्कती मतरी एक्साम बरिया अंतर
ಓಕೆ ಎಸ್ ಥ್ಯಾಂಕ್ ಯು ಸಂತೋಷ್ ಕಾಲ್ ಮಾಡಿದಕ್ಕೆ ಮಧುಸೂದನ್ ಅಂತ ಮೈಸೂರಿಂದ ಕಾಲ್ ಮಾಡಿದ್ದಾರೆ ನಮಸ್ಕಾರ ಮಧುಸೂದನ್ ಅವರೇ ನಮಸ್ಕಾರ ಮೇಡಮ್ ನಾವು ಪೇರೆಂಟ್ಸ್ ಕಡೆಯಿಂದ ಮಾತಾಡ್ತಾ ಇರೋದು ಹಾ ಹಾ ಹೇಳಿ ಮೇಡಮ್ ನೀವು ಹೇಳಿದ್ದೆಲ್ಲ ಕೇಳಿಸ್ಕೊಂಡ್ವಿ ಹಳ್ಳಿ ಮಕ್ಕಳಿಗೆ ತೊಂದರೆ ಆಗುತ್ತಲ್ಲ ಹಳ್ಳಿ ಕೆಲವು ಸ್ಕೂಲ್ ನೀರೇ ಇರಲ್ಲ ಶೌಚಾಲಯ ಪ್ರಾಬ್ಲಮ್ ಇರ್ತದೆ ಈಗ ಮಕ್ಕಳಿಗೆ ಎಲ್ಲಾರು ಒಬ್ಬರಿಗೆ ಕ್ವಾರಂಟೈನ್ ಮಾಡಿರ್ತಾರೆ ಆ ಮಕ್ಕಳು ಪೇರೆಂಟ್ಸ್ ಬಂದಿರ್ತಾರೆ ಮಕ್ಕಳಿಗೆ ತೊಂದರೆ ಆಗಲ್ವಾ ಮತ್ತೆ ಈಗ ಹೊರ ರಾಜ್ಯಕ್ಕೆ ಹೋಗಿದ್ದಾರೆ ಅವನು ಅಂತರ ರಾಜ್ಯ ಅಂತರ ಜಿಲ್ಲೆ ಅಂತರ ರಾಜ್ಯ ಕರ್ಕೊಂಡ್ಬರಂಗಿಲ್ಲ ಕಂಫರ್ಟಬಲ್ ಆಗಿ ಪರೀಕ್ಷೆ ಬರೆಯಕ್ ಆಗಲ್ಲ ಇವಾಗ ಅಂತ ಆಗಲ್ಲ ಹಳ್ಳಿಲಂತೂ ಆಗದೇ ಇಲ್ಲ ಮೇಡಮ್ ನೀವ್ ಹೇಳ್ತಿರೋದು ಬೆಂಗಳೂರು ಮೈಸೂರು ದೊಡ್ಡ ದೊಡ್ಡ ನಗರಗಳಲ್ಲಿ ಆಗ್ಬೋದು ಹಳ್ಳಿಗಳಲ್ಲಿ ಖಂಡಿತ ಮಾಡಕ್ಕಾಗಲ್ಲ ಮೇಡಮ್ ಅದನ್ನ ಯಾಕೆಂದ್ರೆ ಕೆಲವೊಂದು ರೂಲ್ಸ್ ಗಳು ನಿಮಗೆ ಗೊತ್ತಿದೆ ಅದು ಸರ್ಕಾರ ಹೇಳಿದ್ರೆ ಸುಲಭವಾಗಿ ಮಾಡಕ್ಕಾಗಲ್ಲ ಹಳ್ಳಿಗಳಲ್ಲಿ ಓಕೆ ರೈಟ್ ಥ್ಯಾಂಕ್ ಯು ಮಧುಸೂದನ್ ಅವರೇ ನ್ಯೂಸ್ 18 ನೊಂದಿಗೆ ಮಾತನಾಡಿದಕ್ಕೆ ಬೆಂಗಳೂರಿನಿಂದ ಸೌಮ್ಯ ಅಂತ ಕಾಲ್ ಮಾಡಿದ್ದಾರೆ ಹಲೋ ಸೌಮ್ಯ ಹಲೋ ಹೇಳಿ ಮೇಡಮ್ ಮಕ್ಕಳು ತುಂಬಾ ಸಿಕ್ಸ್ ಮಂತ್ಸ್ ಆಗಿ ಓದ್ತಾನೆ ಇದಾರೆ ಮೇಡಮ್ ಓದಿದ್ದನ್ನೇ ಎಷ್ಟು ಹೊತ್ತು ಓದಕ್ಕಾಗತ್ತೆ ಮೇಡಮ್ ಇನ್ನೂ ಎರಡ್ ತಿಂಗಳು ಪೋಸ್ಟ್ ಪೋನ್ ಉಂಟಾ ಇದಾರೆ ಕೆಲವರು ಮಕ್ಕಳಿಗೆ ತುಂಬಾ ಡಿಪ್ರೆಷನ್ ತರ ಆಗೋಗ್ತಾ ಇದೆ ಓದಿದ್ದೆ ಓದಿ 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 ಅದೇ ಸೋಷಿಯಲ್ ಅದೇ ಸೈನ್ಸ್ ಮ್ಯಾಥ್ಸ್ ಎಲ್ಲ ಎಷ್ಟತಿ ಓದಕ್ಕಾಗತ್ತೆ ಆಯ್ತು ಅಂತ ಫುಲ್ ಪ್ರಿಕಾಷನ್ಸ್ ತಗೊಂಡು ಎಲ್ಲಾ ಎಕ್ಸ್ಟ್ರಾ ಇನ್ವಿಜಿಲೇಟರ್ಸ್ ಹಾಕಿ ಮಾನಿಟರ್ ಮಾಡಿ ಪರೀಕ್ಷೆ ಮುಗಿಸ್ಬಿಡ್ಬೇಕು ಅವ್ರಿಗೂ ಒಂದ್ ಮನ್ಸಿಗೆ ಪೀಸ್ ಬೇಡ್ವಾ ಬರೀ ಇದೇ ಆಗೋಯ್ತು ಅವ್ರ ಮನ್ಸಲ್ಲಿ ಎಷ್ಟು ಗೊಂದಲ ಎಷ್ಟು ಭಯ ಬಂದ್ಬಿಟ್ಟಿದೆ ಅಂದ್ರೆ ಕೆಲವು ಮಕ್ಕಳು ಓದೋದೇ ನಿನ್ ಡಿಪ್ರೆಷನ್ ಹೊರಟೋಗಿದ್ದಾರೆ ರೈಟ್ ಥ್ಯಾಂಕ್ ಯು ಸೌಮ್ಯ ಅವರೇ ಮಾತನಾಡಿದಕ್ಕೆ ಹಾಗೇನೆ ಭಾನುಶ್ರೀ ಅಂತ ಬೆಂಗಳೂರಿಂದ ಕಾಲ್ ಮಾಡಿದ್ದಾರೆ ಎಸ್ ಭಾನುಶ್ರೀ ಅವರೇ ಹೇಳಿ ಮೇಡಮ್ ಅವರೇ ನಮ್ದು ಒಂದು ಎಕ್ಸಾಮ್ ಹೋಗಿತ್ತು ಹೋದ ವರ್ಷ ಮ್ಯಾಥ್ಸ್ ಅದು ಇವಾಗ ಪಾಸ್ ಇವಾಗ ಬರಿಬೇಕಾಯ್ತದ ಇವಾಗ ಹೆಂಗೆ ಮೇಡಮ್ ಅದು ಇವಾಗ ಸಪ್ಲಿಮೆಂಟರಿ ಎಕ್ಸಾಮ್ಸ್ ನಡೆಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಸಪ್ಲಿಮೆಂಟರಿ ಇರೋರು ಕೂಡ ಎಕ್ಸಾಮ್ ಬರಿಬಹುದು ಅಂತ ಹೇಳಿದ್ದಾರೆ ಈ ಟೈಮ್ ಅಲ್ಲಿ ಸೊ ನೀವು ಯಾವ ಕಾಲೇಜ್ ಅಲ್ಲಿ ನೀವ್ ಪರೀಕ್ಷೆ ತಗೊಂಡಿದ್ರೆ ಯಾವ ಸ್ಕೂಲ್ ಅಲ್ಲಿ ಪರೀಕ್ಷೆ ತಗೊಂಡಿದ್ರೆ ನೀವು ಅಲ್ಲಿ ಹೋಗಿ ವಿಚಾರಿಸಬೇಕಾಗುತ್ತೆ ಶಾಲೆಯನ್ನ ಸಂಪರ್ಕ ಮಾಡಿ ವಿಚಾರಿಸ್ಕೋಬೇಕಾಗತ್ತೆ ಥ್ಯಾಂಕ್ ಯು ಭಾನುಶ್ರೀ ಅವರೇ ಕಾಲ್ ಮಾಡಿದ್ದಕ್ಕೆ ರೈಟ್ ನಮ್ ಜೊತೆ ಮುಖ್ಯೋಪಾಧ್ಯಾಯಿನಿ ಪ್ರಶಾಂತಿ ಅವರಿದ್ದಾರೆ ಪ್ರಶಾಂತಿ ಅವರ ಹಲವು ಬಗೆಯ ಅಭಿಪ್ರಾಯಗಳನ್ನ ಒನ್ಸ್ ಅಗೇನ್ ಕೇಳಿಸ್ಕೊಂಡ್ರಿ ಏನ್ ಹೇಳೋಕ್ ಬಯಸ್ತೀರಿ ಟಚ್ ಬಿಟ್ ಹೋಗಿದೆ ಒನ್ ಮಂತ್ ಟೀಚರ್ಸ್ ಜೊತೆ ಕ್ಲಾಸ್ ಬೇಕು ಅಂತ ಒಂದಷ್ಟು ಜನ ಒಂದಷ್ಟು ಜನ ಅದನ್ನೇ ಓದಿ 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 ಏನ್ ಮಕ್ಳು ತುಂಬಾ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ದಾರೆ ಏನೋ ಒಂದು ಮುಗಿಸ್ಬಿಡಿ ಆದಷ್ಟು ಬೇಗ ಪಾಪ ಮಕ್ಳು ಟೆನ್ಷನ್ ಅಲ್ಲಿ ಇರೋದು ನೋಡೋಕ್ ಆಗ್ತಿಲ್ಲ ಅಂತ ಏನ್ ಹೇಳೋದಕ್ ಬಯಸ್ತೀರಾ ಹೌದು ಸೊ ಮಕ್ಕಳ ಟೀಚರ್ಸ್ ಬಾಂಧವ್ಯವನ್ನ ಮಕ್ಕಳು ವ್ಯಕ್ತಪಡಿಸ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಹುದ್ದೆಗೆ ಖುಷಿ ಅಂತ ಅನ್ನಿಸ್ತಾ ಇದೆ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಕೊಡ್ತಾರೆ ಅಂತ ಆನ್ಲೈನ್ ಟೀಚಿಂಗ್ ಮಕ್ಕಳಿಗೆ ಬೇಡ ಟೀಚರ್ಸ್ ಬೇಕು ನಾವು ಶಾಲೆಗೆ ಬರಬೇಕು ಅಂತ ಇದ್ದಾರೆ ಒಂದು ಕಡೆ ಮಕ್ಕಳು ಡಿಪ್ರೆಷನ್ಗೆ ಹೋಗಿರೋದನ್ನ ಪೇರೆಂಟ್ಸ್ ಹೇಳ್ಕೊಳ್ಳೋದನ್ನ ನೋಡಿದ್ರೆ ತುಂಬಾ ಬೇಜಾರದ ಸಂಗತಿನೂ ಹೌದು ಆದ್ರೆ ಕೊರೋನಾ ಇಡೀ ನಮ್ಮ ಪ್ರಪಂಚನೇ ಆಟ ಆಡಿಸ್ತಾ ಇದೆಯಲ್ಲ ಸೊ ವಿ ಹ್ಯಾವ್ ಟು ಅಡ್ಜಸ್ಟ್ ಈ ಸಿಚುವೇಶನ್ಗೆ ಅಡ್ಜಸ್ಟ್ ಆಗಿ ಮುಂದೆ ನಡೀಲೇಬೇಕು ಸೊ ಏನಾಗುತ್ತೆ ಅನ್ನೋದು ನಮಗೂ ಆತಂಕದ ಒಂದು ಗೊಂದಲ ಪರಿಸ್ಥಿತಿ ನಮ್ಮಲ್ಲೂ ಇದೆ ಓಕೆ ಸೊ ನೀವು ಕೂಡ ಏನ್ ಪಕ್ಕಾ ಕನ್ಫರ್ಮ್ಡ್ ಆಗಿಲ್ಲ ಏನು ಆರಾಮಾಗಿ ಪರೀಕ್ಷೆ ನಡೆಸಿ ಅಂತ ಹೇಳಿದ್ದಾರೆ ಏನೋ ಮುಗ್ದೋಗುತ್ತಪ್ಪ ಅಂತ ಹೇಳಕ್ಕಾಗಲ್ಲ ಇನ್ನು ಸ್ಟಿಲ್ ದರ್ ಇಸ್ ಲಾಟ್ ಆಫ್ ಕನ್ಫ್ಯೂಷನ್ ಅಂತೀರಾ ಸಾಧ್ಯನೇ ಇಲ್ಲ ಎಕ್ಸಾಕ್ಟ್ಲಿ ಓಕೆ ಸೊ ಈಗ ಸರ್ಕಾರ ಏನ್ ನಿರ್ಧಾರ ತಗೊಳತ್ತೆ ಗೊತ್ತಿಲ್ಲ ಆದ್ರೆ ಪ್ರಿಕಾಷನ್ಸ್ ಚೆನ್ನಾಗಿ ತಗೋಬೇಕು ಅಂತ ಹಳ್ಳಿ ಕಡೆ ಭಾಗದಲ್ಲಿ ಇಷ್ಟೊಂದು ಪ್ರಿಕಾಷನ್ಸ್ ತಗೊಳಕ್ ಸಾಧ್ಯ ಇಲ್ಲ ಅಂತ ಕೆಲವರು ಹೇಳ್ತಾ ಇರೋದು ಸೊ ನಿಮ್ಮ ಮಕ್ಕಳಿಗೆ ನಿಮ್ಮ ಶಾಲೆಯ ಮಕ್ಕಳುಗಳಿಗೆ ಅಥವಾ ನಿಮ್ಮ ಹಾಗೆ ಅನೇಕ ಈಗ ಖಾಸಗಿ ಮತ್ತು ಗೌರ್ಮೆಂಟ್ ಶಾಲಾ ಮಕ್ಕಳುಗಳಲ್ಲಿ ಸಾಕಷ್ಟು ವ್ಯತ್ಯಾಸ ಇರುತ್ತೆ ಆದ್ರೆ ಅಲ್ಟಿಮೇಟ್ಲಿ ಎಲ್ಲರೂ ನಮ್ಮ ರಾಜ್ಯದ ವಿದ್ಯಾರ್ಥಿಗಳೇನೆ ವಿದ್ಯಾರ್ಥಿಗಳಿಗೆ ನೀವು ಏನ್ ಹೇಳಕ್ ಬಯಸ್ತೀರಾ ಈಗ ಕಟ್ಟಕಡೆಯದಾಗಿ ಪ್ರಶಾಂತಿ ಅವರ SSLC ಎಕ್ಸಾಮ್ ನಡೆಸಬೇಕೋ ಬೇಡುವ ಅನ್ನೋದು ಶಿಕ್ಷಣ ಇಲಾಖೆನೆ ತೀರ್ಮಾನ ತಗೊಳ್ಳೋದು ಅದು ಅವರೇ ತಗೊಳ್ಬೇಕಾಗಿರುವಂತ ತೀರ್ಮಾನ ಆದ್ರೆ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಾ ಮಕ್ಕಳು ಪಾಸಿಟಿವ್ ಆಗಿರಬೇಕು ಸೋಷಿಯಲ್ ಡಿಸ್ಟೆನ್ಸಿಂಗ್ ಸ್ಯಾನಿಟೈಸಿಂಗ್ ಬಗ್ಗೆ ಮಕ್ಕಳಿಗೆ ಗೈಡ್ ಲೈನ್ಸ್ ಏನಿದೆ ಅದನ್ನ ಫಾಲೋ ಅಪ್ ಮಾಡಬೇಕು ಆತಂಕ ಗೊಂದಲ ಇದ್ದೇ ಇರುತ್ತೆ ಆದ್ರೆ ಮಕ್ಕಳು ಪಾಸಿಟಿವ್ ಆಗಿ ಬಂದು ಇನ್ ಕೇಸ್ ಎಕ್ಸಾಮ್ ಬರಿಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ಬರೀಲೇಬೇಕಾಗುತ್ತೆ ಆ ಫೆಸಿಲಿಟಿಯನ್ನ ನಮ್ಮ ಗವರ್ಮೆಂಟ್ ಕೊಡಬೇಕು ಅಂತ ನಾನು ಕೇಳ್ಕೊಂತೀನಿ ರೈಟ್ ಥ್ಯಾಂಕ್ ಯು ಪ್ರಶಾಂತಿ ಅವರೇ ನ್ಯೂಸ್ 18 ನೊಂದಿಗೆ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕೆ ಕಲಬುರಗಿಯಿಂದ ಶ್ರೀಕಾಂತ್ ಅಂತ ಕಾಲ್ ಮಾಡಿದ್ದಾರೆ ಹಲೋ ಶ್ರೀಕಾಂತ್ ಅವರೇ ನಮಸ್ತೆ ಧ್ವನಿ ಕೇಳಿಸ್ತಾ ಇದೆಯಾ ಹಲೋ ಯಾರು ಮಾತಾಡ್ತಿರೋದು
ಹಲೋ ನಾನು ಶ್ರೀಕಾಂತ್ ನಾವು ಎಸ್ ಶ್ರೀಕಾಂತ್ ಅವರೇ ಮಾತನಾಡಿ ಇಲ್ಲ ಮೇಡಮ್ ಈಗ ಕೆಲವರು ಹೇಳಿದ್ರು ನಿಮ್ಮ ನ್ಯೂಸ್ ಚಾನೆಲ್ ನೋಡ್ತಾ ಇದ್ವಿ ಕೆಲವರು ಹೇಳಿದ್ರು ಹಲೋ ಮಾತನಾಡಿ ಶ್ರೀಕಾಂತ್ ಅವರೇ ಹೇಳ್ತಿದ್ರು ಈಗ ಡಿಪ್ರೆಷನ್ ಹೋಗಿದ್ದಾರೆ ಬಹಳ ಓದ್ತಿದ್ದಾರೆ ಅಂತ ಈಗ ಅವ್ರು ನೋಡ್ಕೊಂಡ್ರೆ ಹಿಂದುಳಿದ ಮಕ್ಕಳು ಏನ್ ಮಾಡುದ ಮೇಡಮ್ ಈಗ ಎಲ್ಲರ ಮನೆಯಲ್ಲಿ ದೂರದರ್ಶನ ಇಲ್ಲ ಹಲೋ ಹೇಳಿ ಹೇಳಿ ಎಲ್ಲ ಮನೆಯಲ್ಲಿ ಈಗ ಟಿವಿ ಇರಲ್ಲ ನಮ್ಮ ಒಬ್ಬೊಬ್ಬರ ಮನೆಯಲ್ಲಿ ಅದಕ್ಕೆ ಮೇಡಮ್ ಈಗ ಅವರ ಆಡಿಯೋ ಅಷ್ಟು ಕ್ಲಾರಿಟಿ ಇರಲಿಲ್ಲ ಆದ್ರೆ ಅವ್ರು ಹೇಳ್ತಾ ಇರುವಂತ ವಿಚಾರದಲ್ಲಿ ಸತ್ಯ ಆಯ್ತು ಎಲ್ಲರ ಮನೆಯಲ್ಲೂ ಕೂಡ ಟಿವಿ ಇರೋದಿಲ್ಲ ಎಲ್ಲಾ ಮಕ್ಕಳನ್ನು ಒಂದೇ ರೀತಿ ಅಂತ ಕಂಪೇರ್ ಮಾಡಕ್ ಆಗೋದಿಲ್ಲ ಅಂತ ಕೊಪ್ಪಳದಿಂದ ವರ್ಷ ಅಂತ ಕಾಲ್ ಮಾಡಿದ್ದಾರೆ ನಮಸ್ಕಾರ ವರ್ಷ ಅವರೇ ನಮಸ್ಕಾರ ಮೇಡಂ ಹಾಯ್ ಹೇಳಿ ನಾವು ತುಂಬಾ ದಿನದಿಂದ ಓದ್ತಾ ಇದೀವಿ ಹೀಗೆ ಒಬ್ರು ಮೇಡಂ ಹೇಳಿದ್ರು ಪ್ರಶಾಂತಿ ಅಂತ ಹೇಳಿ ಅವರು ಮುನ್ಕ ಹಾಕಂತ ಹೇಳ್ತಿದ್ದಾರೆ ನಾವ್ ಎಷ್ಟಂತ ಓದ್ಬೇಕು ಸ್ವಲ್ಪ ಈಗ ಹೋಗಿರ್ ನಮ್ ಬಹಳ ಟೆನ್ಷನ್ ಆಗ್ಬಿಟ್ಟಿದೆ ಹಾಗೆ ಮುನ್ಕಾಕಿ ಅಂತಿದಾರಲ್ಲ ಏನ್ ಮಾಡ್ಬೇಕು ಯಾತಕ್ಕೆ ಟೆನ್ಷನ್ ಆಗ್ಬೇಕು ಓದಿರೋ ತಲೆಯಲ್ಲಿ ಇರುತ್ತಲ್ವಾ ಅದನ್ನ ಟೆನ್ಷನ್ ಯಾಕೆ ಮಾಡ್ಕೋಬೇಕು ಇಲ್ಲ ನಾವು ಜಾಸ್ತಿ ಪರ್ಸೆಂಟೇಜ್ ಮಾಡ್ಬೇಕಂತಿದೀವಿ ನೀವು ಹಂಗೆ ತುಂಬಾ ಮುಂದಕ್ಕೆ ಆಗ್ತಾ ಇದ್ರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ನಾವು ಟೀಚರ್ಸ್ ಜೊತೆ ಕನೆಕ್ಟ್ ಆಗ್ಬೇಕು ಅದಕ್ಕೆ ನಮ್ಗೆ ಒಂದ್ ವೀಕ್ ಟೈಮ್ ಬೇಕು ಎಕ್ಸಾಮ್ ಮಾಡಿದ್ರೆ ಸೊ ನಿಮ್ಗೂ ಕೂಡ ಟೀಚರ್ಸ್ ಜೊತೆ ಕನೆಕ್ಟ್ ಆಗ್ಬೇಕು ಅದಕ್ಕೆ ಒಂದ್ ವೀಕ್ ಟೈಮ್ ಬೇಕು ಅಂತ ಕೇಳ್ತಾ ಇದ್ರೆ ಆನ್ಲೈನ್ ಅಲ್ಲಿ ಕನೆಕ್ಟ್ ಆಗಕ್ ಆಗ್ತಿಲ್ವಾ ಆನ್ಲೈನ್ ಅಲ್ಲಿ ಕನೆಕ್ಟ್ ಆಗೋದು ಬೇರೆ ಆಗುತ್ತೆ ಫೇಸ್ ಟು ಫೇಸ್ ಕನೆಕ್ಟ್ ಆಗೋದೇ ಬೇರೆ ಆಗುತ್ತಲ್ವಾ ದಟ್ ಇಸ್ ಟ್ರೂ ಕರೆಕ್ಟ್ ಥ್ಯಾಂಕ್ ಯು ವರ್ಷ ಅವರ ನ್ಯೂಸ್ 18 ನೊಂದಿಗೆ ಮಾತನಾಡಿದಕ್ಕೆ ರೈಟ್ ನೋಡಿದ್ವಿ ಎಷ್ಟು ಬಗೆಯ ಅಭಿಪ್ರಾಯಗಳು ನಾವು ಅಂದ್ಕೊಂಡಷ್ಟು ಮೇಲ್ನೋಟಕ್ಕೆ ನಾವು ಜನರಲ್ ಆಗಿ ಹೇಳ್ಬಿಡುವಷ್ಟು ಸುಲಭವಾಗಿಲ್ಲ ಈ ವಿಚಾರ ಅಂತ ಸುಮಾರು 8 ಲಕ್ಷ ಮಕ್ಕಳು ಏನು ಪರೀಕ್ಷೆ ಭರಿತಾ ಇದ್ದಾರೆ ಅಂತಂದ್ರೆ ಅವರ ಜೀವದ ಆತಂಕ ಒಂದ್ ಕಡೆ ಪೋಷಕರಿಗಿರಬಹುದು ಶಿಕ್ಷಣ ತಜ್ಞರಿಗಿರಬಹುದು ಇಂಥ ಸನ್ನಿವೇಶದಲ್ಲಿ ಪರೀಕ್ಷೆ ಬೇಕಾ ಅಂತ ಸಾಕಷ್ಟು ಜನ ಗಟ್ಟಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಮತ್ತೊಂದ್ ಕಡೆ ಲಕ್ಷಾಂತರ ಮಕ್ಕಳು ಇಲ್ಲ ನಾವು ಇಷ್ಟೊಂದು ಓದಿದೀವಿ ಪರೀಕ್ಷೆ ಮುಗಿಸ್ಬಿಡಿ ನಮ್ಮನ್ನ ಇದನ್ನ 0 ಇಯರ್ ಅಂತ ಮಾಡಕ್ ಹೋಗ್ಬೇಡಿ ಇದನ್ನ ಕರೋನಾ ಪಾಸ್ ಅಂತ ನಮ್ಗೆ ಹೇಳ್ತಾರೆ ಆ ತರ ಬೇಕಾಗಿಲ್ಲ ನಮ್ಗೆ ನಾವು ಇಷ್ಟೊಂದು ಓದಿದೀವಿ 90-95% ತೆಗಿಯುವಷ್ಟು ಸಾಮರ್ಥ್ಯ ಇದೆ ನಮ್ಗೆ ಪರೀಕ್ಷೆ ಬರೆಯೋದಕ್ಕೆ ಅನುವು ಮಾಡಿಕೊಡಿ ನಮ್ ಸೇಫ್ಟಿ ನಿಮ್ ಜವಾಬ್ದಾರಿ ಅಂತ ಮಕ್ಳು ಹೇಳ್ತಾ ಇದ್ದಾರೆ ಸೊ ಏನ್ ಮಾಡುತ್ತೆ ಸರ್ಕಾರ ಇನ್ನೊಮ್ಮೆ ಇದನ್ನ ಪುನರ್ ಪರಿಶೀಲನೆ ಮಾಡ್ತಾರಾ ವಿಶೇಷವಾಗಿ ಗ್ರಾಮೀಣ ಭಾಗಗಳಲ್ಲಿ ಸೇಫ್ಟಿ ವ್ಯವಸ್ಥೆಗೆ ಸಿಕ್ಕಾಪಟ್ಟೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಬೇಕಾಗತ್ತೆ ಬಹಳ ಸೂಕ್ಷ್ಮವಾಗಿ ಇದನ್ನ ಆರ್ಗನೈಸ್ ಮಾಡ್ಬೇಕಾಗತ್ತೆ ಮತ್ತು ಬಹಳ ಸಮರ್ಥವಾಗಿ ಇದನ್ನ ಆರ್ಗನೈಸ್ ಮಾಡ್ಬೇಕಾಗತ್ತೆ ಹಾಗೆ ಮಾಡುತ್ತಾ ಸರ್ಕಾರ ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆ